नमस्कार ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ನಾನು ಸ್ಮಿತಾ ರಂಗನಾಥ್। ಎಷ್ಟು ಬಾರಿ ನಮ್ಮ ವಿರುದ್ಧವಾಗಿ ವಿರೋಧ ಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತಾವೋ ಅಷ್ಟೇ ಅದೃಷ್ಟ ನಮಗೆ, ಇದು ಭಗವಂತನೇ ನಮಗಾಗಿ ಮಾಡಿಕೊಟ್ಟ ದಾರಿ ಅಂತ ಹೇಳಿ ನಾವು ಭಾವಿಸ್ತೀವಿ ಅಂತ ಹೇಳಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಭಾಷಣದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ। ಸಹಜವಾಗಿ ಯಾವುದೇ ಒಂದು ಸರ್ಕಾರದ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಆದಾಗ ಅದು ಸರ್ಕಾರದ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ, ಸತ್ವ ಪರೀಕ್ಷೆ ಆಗುತ್ತೆ। ಇಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಅದೃಷ್ಟ ಅಂತ ಕರೆದಿದ್ದು ಯಾಕೆ ಅನ್ನೋದು ಸಹಜ ಕುತೂಹಲ। ಇದಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಉತ್ತರವನ್ನ ಅಥವಾ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ। ಈ ಹಿಂದೆ ಕೂಡ ಇದೇ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಅವಿಶ್ವಾಸವನ್ನ ಮಂಡನೆ ಮಾಡಲಾಯಿತು ವಿರೋಧ ಪಕ್ಷಗಳ ಕಡೆಯಿಂದ। ಏನಾಯಿತು? ಮುಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಗೆದ್ದು ಬಂತು, ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರವನ್ನ ಹಿಡಿಯುವಂತಾಯಿತು। ಇದೀಗ ಮತ್ತೆ ಅವಿಶ್ವಾಸವನ್ನ ಮಂಡಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಕೆಲವೇ ಕೆಲ ತಿಂಗಳಿರೋ ಸಂದರ್ಭದಲ್ಲಿ। ಇವರಿಷ್ಟಕ್ಕೆ ನಿಲ್ಲೋದಿಲ್ಲ, ಮುಂದೆ ಕೂಡ ಅಂದ್ರೆ 2028ನೇ ಇಸವಿಯಲ್ಲೂ ಕೂಡ ಅವಿಶ್ವಾಸದ ನಿರ್ಣಯವನ್ನ ಮಂಡಿಸ್ತಾರೆ। ಅಷ್ಟೊತ್ತಿಗೆ ಭಾರತ ಇಡೀ ವಿಶ್ವದಲ್ಲೇ 3ನೇ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆಯುಳ್ಳ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಅಂದ್ರೆ ಎಷ್ಟೇ ಬಾರಿ ವಿರೋಧ ಪಕ್ಷದವರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತಾ ಹೋಗ್ತಾರೋ ಅಷ್ಟೇ ಜನರಲ್ಲಿ, ಮತದಾರರಲ್ಲಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಮೋದಿಯವರ ಮಾತು। ಹಿಂದಿನ ಉದಾಹರಣೆಯನ್ನೇ ಗಮನಿಸೋಣ। 2018ನೇ ಇಸ್ವಿಯಲ್ಲಿ ಟಿಡಿಪಿ ಪಕ್ಷದ ಶ್ರೀನಿವಾಸ್ ಅನ್ನೋ ಸಂಸದರು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರು। ಯಾಕಾಗಿತ್ತು ಇದು? ಆಗ ತಾನೇ ರಚನೆಯ ಪ್ರಯತ್ನದಲ್ಲಿದ್ದ ತೆಲಂಗಾಣ ರಾಜ್ಯ ಪ್ರತ್ಯೇಕ ರಾಜ್ಯವಾಗಿ ಏನು ಹೊರಹೊಮ್ತಾ ಇತ್ತು, ಇದಕ್ಕೆ ತನ್ನದೇ ಮಿತ್ರ ಪಕ್ಷವಾಗಿದ್ದ ಬಿಜೆಪಿ ಬೆಂಬಲವನ್ನ ನೀಡದೇ ಇದ್ದ ಸಂದರ್ಭದಲ್ಲಿ ಈ ಅವಿಶ್ವಾಸ ನಿರ್ಣಯದ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು। ಆದ್ರೆ ಆ ಸಂದರ್ಭದಲ್ಲೂ ಕೂಡ ಭರ್ಜರಿ ಬಹುಮತ ಅಂದ್ರೆ 330ಕ್ಕೂ ಅಧಿಕ ಸಂಸದರ ಬೆಂಬಲ ಈ ಅವಿಶ್ವಾಸ ನಿರ್ಣಯ ಮಂಡನೆಯನ್ನ ಮತಕ್ಕೆ ಹಾಕಿದಾಗ ಲಭ್ಯವಾಗಿತ್ತು, ಕೇವಲ ಇಲ್ಲಿಗೆ ನಿಲ್ಲಿಲ್ಲ। ಅದಾದ ನಂತರದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿನೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎನ್ಡಿಎನ ಹೊರತುಪಡಿಸಿ ಕೇವಲ ಬಿಜೆಪಿ ಆಸ್ ಅ ಪಾರ್ಟಿಯಾಗಿ ಗಮನಿಸಿದಾಗ್ಯೂ ಕೂಡ ಅತ್ಯಂತ ದೊಡ್ಡ ಸಂಖ್ಯೆಯ ಬಹುಮತದ ಕ್ಷೇತ್ರಗಳನ್ನ ಗೆದ್ದ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಜೆಪಿ। ಇದೀಗ ಇದೇ ಮಾತನ್ನ ನೆನಪು ಮಾಡ್ಕೊಳ್ತಾ ಪ್ರಧಾನಿಯವರು ಈಗಲೂ ಕೂಡ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದೆ ವಿರೋಧ ಪಕ್ಷಗಳು, ಇದು ನಮಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ವರದಾನವಾಗುತ್ತೆ। ಜನರು ಯಾರ ಬಗ್ಗೆ ವಿಶ್ವಾಸ ಇದೆ, ಯಾರ ಬಗ್ಗೆ ವಿಶ್ವಾಸ ಇಲ್ಲ ಅನ್ನೋದನ್ನ ಮತಗಳ ರೂಪದಲ್ಲಿ ತೋರಿಸ್ತಾರೆ ಅನ್ನೋದನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ತಿಳಿಸಿದ್ದಾರೆ। ಕೇವಲ ಇಷ್ಟು ಮಾತ್ರ ಅಲ್ಲ, ಈ ವಿರೋಧಿಗಳು ವಿರೋಧ ಮುಂದುವರಿಸ್ತಲೇ ಇರ್ತಾರೆ, 2028ರಲ್ಲೂ ಕೂಡ ಇದೇ ರೀತಿಯಲ್ಲಿ ವಿರೋಧಿಸ್ತಾರೆ। ಆ ವಿರೋಧ ಮತ್ತೊಂದು ಅವಧಿಗೂ ಕೂಡ ಬಿಜೆಪಿಗೆ ವರದಾನವಾಗತ್ತೆ। ಆ ಮೂಲಕ ವಿರೋಧ ಪಕ್ಷಗಳು ಮಂಡಿಸುವ ಅವಿಶ್ವಾಸ ನಿರ್ಣಯ ಬಿಜೆಪಿ ಪಾಲಿಗೆ, ಎನ್ಡಿಎ ಪಾಲಿಗೆ ಅದೃಷ್ಟ ಅಂತ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಇದಾಗಿತ್ತು ಹೊತ್ತಿನ ವಿಶೇಷ, ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು ಬಲ ನಿಮ್ಮದು।